ರಾಜಕಾರಣ ಹೊಸದೇನಲ್ಲ. ಹೊಳೆ ನರಸೀಪುರದ ಜೆ ಡಿ ಎಸ್ನ ಭದ್ರ ಕೋಟೆ, ಕಲ್ಲಂ ಕೋಟೆ ಇಲ್ಲ ಕಬ್ಬಿಣದಲ್ಲಿ ಕಟ್ಬಿಟ್ಟವ್ರ ಕೋಟೆ ಅನ್ನೋ ಮಟ್ಟಕ್ಕೆ ಸ್ಟ್ರಾಂಗ್ ಅಂತೆಲ್ಲ ಅನ್ಕೊಂಡಿದ್ರು. ಆ ಕೋಟೆಯನ್ನು ನಿಮ್ಮ ತಾತ ಎರಡು ಬಾರಿ ಬೆಳೆಸಿದ್ದಾರೆ. 99 ಲೋಕಸಭೆ ಗೆದ್ದರು, 89 ವಿಧಾನಸಭೆ ಗೆದ್ದಿದ್ರು. ಹಾಗೆ 99 ಕಾಂಗ್ರೆಸ್ ಕೂಡ ಗೆದ್ದಿತ್ತು ವಿಧಾನಸಭೆಯಲ್ಲಿ, ರೇವಣ್ಣ ಅವ್ರನ್ನ ಸೋಲಿಸಿ ದೊಡ್ಡೇಗೌಡರು ಗೆದ್ದಿದ್ರು. ಹೌದು, ನೀವು ಕೂಡ ಜಿಲ್ಲಾ ಪಂಚಾಯತಿನ ಗೆದ್ದಿದ್ರಿ ಕಾಂಗ್ರೆಸ್. ನರಸೀಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರೋ ದಂಡಿಗ್ನಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆಗೆ ಸೆಕೆಂಡ್ ಹೈಯೆಸ್ಟ್ ಲೀಡು, ಮತ್ತೆ ನನ್ನ ಜೊತೆಗೆ 4 ಜನ ತಾಲೂಕು ಪಂಚಾಯತಿ ಮೆಂಬರ್ಸ್ನ ನಾನು ಗೆಲ್ಸ್ಕೊಂಡಿದ್ದೀನಿ ಅನ್ನೋ ಒಂದು ಹೆಮ್ಮೆ. ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಜೆ ಡಿ ಎಸ್ ಅಂತಾರಪ್ಪ, ರೇವಣ್ಣ ಬಿಟ್ರಿ ಇನ್ನು ಯಾರೂ ಇಲ್ಲ ಅಂತಾರೆ. ಅದೆಂಗಲ್ಲಿ ರಾಜಕಾರಣ ಮಾಡಿದ್ರಿ, ಹೆಂಗೆ ಮಾಡ್ತಿದ್ದೀರಿ? ರೇವಣ್ಣ ಅವ್ರು ಸೋಲ್ಸಿದವ್ರ ಮನೆ ಸ್ವಾಮಿಗೌಡ್ರ ಮನೆ ದೊಡ್ಡಗೌಡ್ರ ಮನೆ ಇಲ್ವಾ ಒಳೆ ನರಸೀಪುರದಲ್ಲಿ? ವಾವ್, ರೇವಣ್ಣನೇ ಸ್ಟ್ರಾಂಗ್ ಅಂತ ಹೇಳಿದ್ರೆ ರೇವಣ್ಣರು ಸೋತವ್ರೆ. ನಮ್ಮ ತಾಯಿನೂ 2 ಎಲೆಕ್ಷನ್ ನಿಂತಿದ್ರು, ಲಾಸ್ಟ್ ಟೈಮ್ ಬಾಗೂರ್ ಮಂಜೇಗೌಡರು ನಿಂತಿದ್ರು. ಏನೇನು ಕಳಪೆ ಓಟ್ ಯಾರು ನಮ್ಮ ಪಕ್ಷದಿಂದ ತಗೊಂಡಿಲ್ವಲ್ಲ, ಒಳ್ಳೆ ಫೈಟೆ ಕೊಟ್ಟಿದ್ದೀವಿ, ಒಳ್ಳೆ ಪೈಪೋಟಿ ಕೊಟ್ಟಿದ್ದೀವಿ. ಶ್ರೇಯಸ್ ಪಟೇಲ್ ಹೇಳ್ತಾ ಇರೋ ಅರ್ಥ ಹೇಗಿದೆ ಅಂತಂದ್ರೆ, ಇದೇ ದೇವೇಗೌಡರು ಫ್ಯಾಮಿಲಿನ ರೇವಣ್ಣ ಅವ್ರನ್ನ ಸೋಲ್ಸಿರೋದು ದೊಡ್ಡೇಗೌಡರು ಇದಾರೆ, ದೊಡ್ಡೇಗೌಡರು ದೇವೇಗೌಡರು ಸೋಲ್ಸಿರೋ ಪುಟ್ಸ್ವಾಮಿ ಗೌಡರು ಇದಾರೆ. ಹೌದು, ಹಾಗಾಗಿ ಅವರೇ ಪಾಳೆಗಾರಲ್ಲ, ನಮಗೂ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತೀರಿ. ಚುನಾವಣೆ ಮಾಡ್ತಾ ಇದೀವಿ, ಮುಂದಕ್ಕೆ ತೋರಿಸ್ತೀನಿ.